ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಸಾವನ್ನಪ್ಪಿರುವ ಘಟನೆ ತಿಪಟೂರು ತಾಲೂಕಿನ ದಾಸನಕಟ್ಟೆ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಹಿರಿಯೂರು ತಾಲೂಕು ಹಾಲು ಮಾದೇನಹಳ್ಳಿ ಕಿರಣ್ ಕುಮಾರ್ ಜೊತೆ ವಿವಾಹವಾಗಿದ್ದ 19 ವರ್ಷದ ಮಮತಾ ಎಂಬಾಕೆ ಗಂಡನ ಮನೆಯಲ್ಲಿ ವರದಕ್ಷಿಣೆಗೆ ಪೀಡಿಸುತ್ತಿದ್ದ ಕಾರಣ ತವರು ಮನೆಯಲ್ಲಿ ಮನೆಯ ತೊಲೆಗೆ ನೇಣು ಹಾಕಿಕೊಂಡು ಸಾವನ್ನಪ್ಪಿರುತ್ತಾರೆ. ಮೃತ ಮಮತಾಗೆ 8 ತಿಂಗಳ ಹೆಣ್ಣು ಮಗುವಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೊನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತ ಮಮತಾ ದೇಹವನ್ನು ಪರೀಕ್ಷಿಸಲು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ವಿನಾಯಕ ಶೆಟಗೇರಿ, ವೃತ್ತ ನಿರೀಕ್ಷಕ ಸಿದ್ದರಾಮೇಶ್ವರ, ಹೊನ್ನವಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಸ್ಥಳ ಮಹಜೂರು ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ದೊಡ್ಡಪಾಲನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಕುಮಾರರಾಮ ಹಾಗೂ ಹುಲಿರಾಮ ದೇವರುಗಳ ಜಾತ್ರಾ ಮಹೋತ್ಸವ ಇದೇ ತಿಂಗಳ 28ರಿಂದ ದಿನಾಂಕ 5ನೇ ತಾರೀಕಿನವರೆಗೂ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆರತಿ ಸೇವೆ, ಪಲ್ಲಕ್ಕಿ ಉತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂಸ್ಕೃತಿ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಯಿತು. ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳ ಭರಾಟೆ ಶುರುವಾಗಿತ್ತು. ಇದುವರೆಗೂ 12 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ಮಾಲೂರು ತಾಲೂಕಿನ ಪಕ್ಷೇತರ ಅಭ್ಯರ್ಥಿ ಸುಮನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲ್ಪಾಡ್ ಬೆಂಬಲಿಗರೊಂದಿಗೆ ಸುಮನ್ ಕಾಂಗ್ರೆಸ್ ಟಿಕೆಟ್ ಸಿಗದ ಹಿನ್ನೆಲೆ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಕೆ ಮಾಡಿದ್ದು, ನಾಳೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಕೈ ಅಭ್ಯರ್ಥಿ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಮೈತ್ರಿ ಅಭ್ಯರ್ಥಿ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ನಾವು ಇವತ್ತು ನಮ್ಮ ನಾಮಪತ್ರನ ಇಂಡಿಪೆಂಡೆಂಟ್ ಆಗಿ ಸಲ್ಲಿಸಿದ್ದೀವಿ. ಅದೇ ರೀತಿ ಮುಖ್ಯವಾಗಿ ನಾವು ಕೋಲಾರ ಭಾಗದಲ್ಲಿ ನೋಡೋದಾದರೆ, ನಮ್ಮ ಸ್ಥಳೀಯರಿಗೆ ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ. ಬೇರೆ ಹೊರಗಿನ ರಾಜ್ಯಗಳಿಂದ ಬಂದು ಅಲ್ಲಿಂದ ಬಂದಿರತಕ್ಕಂಥವ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಸಂಸದರು ಯಾರು ಬೇಕಾದರೂ ಆಗಲಿ, ದಯವಿಟ್ಟು 70% ನಮ್ಮ ಸ್ಥಳೀಯರಿಗೆ ರಿಸರ್ವೇಷನ್ ಕೊಡಬೇಕು. ಒಂದು ವೇಳೆ ಜನಗಳ ಅವಕಾಶ ನಮಗೇನಾದರೂ ಸಿಕ್ಕಿದ್ರೆ 70% ಸ್ಥಳೀಯರಿಗೆ ಅವಕಾಶ ಕೊಡಿಸೋದಕ್ಕೋಸ್ಕರ ಹೋರಾಡ್ತೀವಿ. ಅದೇ ರೀತಿ ಇವಾಗ ಏನು ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೇಸಿಗೆ ಕಾಲದಲ್ಲಿ ಕೋಲಾರಲ್ಲಿ ಅತಿ ಹೆಚ್ಚು ನೀರಿನ ಪ್ರಭಾವ ಇದೆ. ಈ ಕಾರಣಕ್ಕೋಸ್ಕರ ಈ ನೀರಿನ ವ್ಯವಸ್ಥೆ ಬಗ್ಗೆ, ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಸರ್ಕಾರಗಳು ಇನ್ನೂ ಗಮನಕ್ಕೆ ತಗೊಳ್ಳದೆ ಏನು ಮಾಡಿಕೊಡ್ದಿರೋದು ನಮಗೆ ಒಂಥರ ಶೋಚನೀಯವಾಗಿದೆ. ಅದೇ ರೀತಿ ಏನು ಈ ಗಡಿ ಭಾಗ ಅಂತ ನಮ್ಮನ್ನು ಮೂಲೆಗಿಟ್ಟಿದ್ದಾರೆ. ಈ KGF ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದಾಡಿದಂಥ ಜಾಗ. ಇಲ್ಲಿ ಸುಮಾರು 1 ವರ್ಷದಿಂದ ದಲಿತ ಸಮುದಾಯಗಳು ಅವರ ರಿಸರ್ಚ್ ಸೆಂಟರ್ನ ಸ್ಥಾಪನೆ. ಕೋಲಾರ ಜಿಲ್ಲೆಯ KGF ತಾಲೂಕಿನ ಬೇತಮಂಗಲ ಗ್ರಾಮದ ಮಂಜುನಾಥ್ ಮೋಟಾರ್ ಶೋರೂಮ್ಗೆ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ್ದು, ಶೋರೂಮ್ನಲ್ಲಿ ಇದ್ದ 25ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗಾಹುತಿಯಾಗಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಬೇತಮಂಗಲ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವ ಮಂಜುನಾಥ್ ಬೈಕ್ ಶೋರೂಮ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಶೋರೂಮ್ನಲ್ಲಿ ಇದ್ದ 25ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಂದ ಬೃಹತ್ ಸಾರ್ವಜನಿಕ ಮೆರವಣಿಗೆ ಹಮ್ಮಿಕೊಂಡಿತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಿಲ್ಲಾ ಪ್ರಮುಖ ನಾಯಕರೊಂದಿಗೆ ರೋಡ್ ಶೋ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಕ್ಷಾ ರಾಮಯ್ಯ, ಬಿಜೆಪಿಯಿಂದ ರಾಜ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿದ್ದು, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಪಡೆಯಲು ಕೇಂದ್ರ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇನೆ. ಕ್ಷೇತ್ರದ ಧ್ವನಿಯಾಗಿ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಹೋರಾಟ ಮಾಡುತ್ತೇನೆ. ಚುನಾವಣೆಯಲ್ಲಿ ಸೇವೆ ಸಲ್ಲಿಸಲು ತಮಗೆ ಅವಕಾಶ ಕಲ್ಪಿಸಬೇಕು. ಇದು ಅತ್ಯಂತ ಪ್ರಮುಖ ಚುನಾವಣೆ. ಪ್ರತಿಯೊಂದು ಮನೆಗೂ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿವೆ. ರಾಜ್ಯ ಸರ್ಕಾರಕ್ಕೆ 4 ವರ್ಷಗಳ ಅಧಿಕಾರದ ಅವಧಿ ಇದ್ದು, ಸಂಸದರಿಗೆ 5 ವರ್ಷಗಳ ಅವಧಿ ಇರಲಿದೆ. ನಿಮ್ಮ ಸೇವೆಗೆ ಇದೊಂದು ಸದಾವಕಾಶ ಎಂದು ಹೇಳಿದರು.
ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪ್ರೀತಿ ವಿಶ್ವಾಸ ಇವತ್ತು ಲಕ್ಷಾಂತರ ಜನ ಬಂದು ಒಂದು ಆಶೀರ್ವಾದ ನೀಡಕ್ಕೆ ಬಂದಿದ್ದಾರೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವರ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರಗಳಿಂದ, ಬರೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೀಮಿತರಾಗ್ದಿರಾ, ಕೋಲಾರ, ತುಮಕೂರು, ಬಹಳಷ್ಟು ಜಾಗಗಳಿಂದ ಜನ ಬಂದಿದ್ದಾರೆ. ನಮಗೆ ಆಶೀರ್ವಾದ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವ ಕೆಲಸ ಇವರೆಲ್ಲ ಮಾಡಿದ್ದಾರೆ. ಇವತ್ತು ಒಳ್ಳೆಯ ಒಂದು ನಂಬಿಕೆ ಇದೆ, 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಚಿಕ್ಕಬಳ್ಳಾಪುರನ ಸೇರಿ ಅಟ್ಲೀಸ್ಟ್ 18-20 ಕ್ಷೇತ್ರ ಗೆಲ್ತೀವಿ ಅಂತ ಒಂದು ದೃಢವಾದ ನಂಬಿಕೆ ಇದೆ ನಮಗೆಲ್ಲ. ಸರ್, ಮತ್ತೊಂದು ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗಳಾಗಿ ಸುಧಾಕರ್ ಅವರು ಕೆಲವೊಂದು ಆರೋಪ ಮಾಡಿದ್ದಾರೆ ಸರ್, ಇಲ್ಲಿ ಸಾಹುಕಾರರು ಮತ್ತು ಶ್ರಮಿಕರ ನಡುವೆ ಇವತ್ತು ಚುನಾವಣೆ ನಡೀತಾ ಇದೆ. ಹೌದು ಸರ್, ನಿಜ ಸಾಹುಕಾರರೇ ನಾವು, ಆದರೆ ಸೇವೆಯಲ್ಲಿ ಸಾಹುಕಾರರು ನಾವು, ನಮ್ಮ ಸರ್ವಿಸಲ್ಲಿ ಸಾಹುಕಾರ ಆಗ್ತೀವಿ ನಾವು. ಅವ್ರ ಕೆಲಸ ಏನು ಮಾಡಿದ್ದಾರೆ ಅಂತ ನಾವು ಹೇಳೋದು ಬೇಡ, ಅವ್ರ ಪಕ್ಷದ ನಾಯಕರುಗಳೇ, ಅವ್ರ ಪಕ್ಷದ ಮಂತ್ರಿಗಳೇ ಹೇಳಿದ್ದಾರೆ ಅವ್ರು ಎಂಥ ಕೆಲಸ ಮಾಡಿದ್ದಾರೆ, ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಜನನೇ ಗೊತ್ತು, ಅವ್ರ ಪಕ್ಷದ ನಾಯಕರೇ ಗೊತ್ತು. ಗೋಬ್ಯಾಕ್ ಅಭಿಯಾನಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅದು ಬಿ ಜೆ ಪಿ ಕಾರ್ಯಕರ್ತರು ಮಾಡ್ಕೊಂಬಂದಿದ್ದಾರೆ ಅವನ್ನೆಲ್ಲ. ಸೊ ನಮ್ಮ ಶ್ರೀಮಂತನ ನಮ್ಮ ಸೇವೆಯಲ್ಲಿ, ಜನರ ಸೇವೆಗಾಗಿ ನಮ್ಮ ಶ್ರೀಮಂತನ ಇದೆ, ಇವತ್ತು ಇದೆ, ಮುಂದೆನೂ ನಮ್ಮ ನವಿರೋವರೆಗೂ ಇರುತ್ತದೆ. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಎಂಎಸ್ ರಾಮಯ್ಯ ಕುಟುಂಬ ಸಾಕಷ್ಟು ಸೇವೆ ಸಲ್ಲಿಸಿದ್ದು ಕಷ್ಟದಲ್ಲಿದ್ದವರಿಗೂ ನೆರವಾಗುತ್ತಾ ಬಂದಿದೆ. ಹಿಂದುಳಿದ ಹರಿಕಾರ ದೇವರಾಜ್ ಅರಸು ಅವರು ಕಷ್ಟಕಾಲದಲ್ಲಿದ್ದಾಗ ಈ ಕುಟುಂಬ ಅವರ ನೆರವಿಗೆ ಈ ಕುಟುಂಬ ಧಾವಿಸಿತ್ತು. ರಾಜ್ಯವನ್ನಾಳಿದ ನೀವು ಚೆನ್ನಾಗಿರಬೇಕು ಎಂದು ಅರಸು ಅವರಿಗೆ ಈ ಕುಟುಂಬದವರು ಹೇಳುತ್ತಿದ್ದರು. ನನ್ನನ್ನ ಹೇಗೆ ಆಶೀರ್ವದಿಸಿದ್ದೀರೋ ಅದೇ ರೀತಿ ರಕ್ಷಾ ರಾಮಯ್ಯ ಅವರನ್ನ ಆಶೀರ್ವದಿಸಿ ಎಂದು ಹೇಳಿದರು. ರಕ್ಷಾ ರಾಮಯ್ಯ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್, ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡ, ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಸಾಥ್ ನೀಡಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನೀಲ್ ಬೋಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರೊಂದಿಗೆ ಹೋಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಭರ್ಜರಿ ರೋಡ್ ಶೋ. ಮೈಸೂರಿನಿಂದ ಹೆಲಿಕಾಪ್ಟರ್ ಮೂಲಕ ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಶಾಸಕರು ನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು. ನಗರದ ಭುವನೇಶ್ವರಿ ವೃತ್ತದಿಂದ ತೆರೆದ ವಾಹನ ಏರಿದ ಕಾಂಗ್ರೆಸ್ ನಾಯಕರು ಪಚ್ಚಪ್ಪ ವೃತ್ತದಿಂದ ಬಿ ರಾಜಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನ ತನಕ ಮೆರವಣಿಗೆ ಮೂಲಕವೇ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಮತ ಪ್ರಚಾರ ನಡೆಸಿದರು. ಬಳಿಕ ಅಭ್ಯರ್ಥಿ ಸುನೀಲ್ ಬೋಸ್ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಶಿಲ್ಪಾ ನಾಗ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ನೀಡಿದರು. ಗೋ ಬ್ಯಾಕ್ ಸುನೀಲ್ ಬೋಸ್ ಎಂದು ಪೋಸ್ಟರ್ ಅಂಟಿಸಿರುವುದು ಬಿಜೆಪಿಯವರು, ಅವರೇ ಅಪಪ್ರಚಾರ ಮಾಡುತ್ತಿದ್ದಾರೆ. ಮರಳು ದಂಧೆ ಸಾಬೀತುಪಡಿಸಿದ್ರೆ ನಾಮಪತ್ರವೇ ಸಲ್ಲಿಸುತ್ತಿರಲಿಲ್ಲ ಅಂತ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುನೀಲ್ ಬೋಸ್ ಗೋ ಬ್ಯಾಕ್ ಅಂತ ಯಾಕೆ ಹಾಕಿದ್ದಾರೆ? ನಾನು ಹೊರಗಿನವನ, ಮರಳು ಮಾಫಿಯಾ ಕೇಸ್ ಕೋರ್ಟ್ನಲ್ಲಿ ವಜಾ ಆಗಿದೆ, ಕ್ಲೀನ್ ಚಿಟ್ ಕೊಡಲಾಗಿದೆ, ಬಿಜೆಪಿಯವರಿಗೆ ಸವಾಲು ಹಾಕುತ್ತೇನೆ, ನನ್ನ ವಿರುದ್ಧ ಮರಳು ದಂಧೆ ಆರೋಪ ಸಾಬೀತು ಮಾಡಿದರೆ ನಾನು ನಾಮಪತ್ರವನ್ನೇ ಸಲ್ಲಿಸುವುದಿಲ್ಲ ಎಂದರು. ಗೋ ಬ್ಯಾಕ್ ಬರೆದವರ ವಿರುದ್ಧ ಕೂಡ ದೂರನ್ನ ಕೊಡ್ತೀನಿ, ಚುನಾವಣಾಧಿಕಾರಿಗಳಿಗೆ ದೂರು ಕೊಡಲಾಗುವುದು. ಮಾಧ್ಯಮದವರು ಹೇಳಿದ ಮೇಲೆ ಗೋ ಬ್ಯಾಕ್ ವಿಚಾರ ನನ್ನ ಗಮನಕ್ಕೆ ಬಂದಿದೆ, ಬಿಜೆಪಿಯವರು ಈ ಅಪಪ್ರಚಾರ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಈಗ ತಾನೇ ಯಾರೋ ಪತ್ರಕರ್ತರು ನನಗೆ ಹೇಳಿದ್ದಾನೆ, ಇನ್ನೂ ಗೊತ್ತಿರಲಿಲ್ಲ. ಗೋ ಬ್ಯಾಕ್ ಸುನೀಲ್ ಬೋಸ್ ಅಂತೇಳಿ ನಾನು ಇವಾಗ ಹೇಳ್ತೀನಿ, ನನ್ನ ಮೇಲೆ ಏನು ಮೊಕದ್ದಮೆ ಇತ್ತು ಅದು ಮನೆಯ ಹೈಕೋರ್ಟ್ನಲ್ಲಿ ಅದನ್ನು ವಜಾ ಮಾಡಿ ನಿರ್ದೋಷಿ ಅಂತೇಳಿ ಅದು ಸ್ಕ್ವಾಶ್ ಆಗಿರೋದು ಸರ್. ಮತ್ತು ಇನ್ನೊಂದು ಯಾರು ಮಾಡಿದರೆ, ಇನ್ನೊಂದು ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಬಿಜೆಪಿಯವ್ರ ಹತ್ರ ನಮ್ಮನ್ನು ಎದುರಿಸುವಂಥ ಶಕ್ತಿ ಇಲ್ಲ, ಅವರು ಯಾವುದೇ ರೀತಿಯ 10 ವರ್ಷದಲ್ಲಿ ಯಾವುದೇ ರೀತಿಯ ಸಾಧನೆಯನ್ನು ಮಾಡಿಲ್ಲ, ಯಾವುದೇ ರೀತಿಯ ಜನಗಳಿಗೆ ಯೋಜನೆಯನ್ನು ತಂದಿಲ್ಲ, ಅವ್ರು ಕೊನೆಗೆ ಉಪಯೋಗಿಸೋದೇ ಈ ಅಪಪ್ರಚಾರ ಅಂತ ನಮ್ಮ ಮೊದಲಿನಿಂದಲೂ ಹೇಳ್ತಾ ಬರ್ತಿದೆ. ಅದನ್ನು ಅವ್ರು ಮಾಡಿದ್ದಾರೆ, ಏಕೆಂದರೆ ನಾನು ಈಗಲೂ ಅವ್ರಿಗೆ ಒಂದು ಸವಾಲನ್ನ ಹಾಕುವಂಥದ್ದು, ನನ್ನ ಏನು ಸಂದರ್ಭದಲ್ಲಿ ಮರಳು ನಡೀತಿದ್ದ ಸಂದರ್ಭದಲ್ಲಿ ನನ್ನದೇ ಆದಂಥ ಯಾವುದೋ ಜಾಡಾಗಲಿ ಅಥವಾ ನನ್ನ ಯಾವುದೋ ಒಂದು ಲೋಡ್ ಮರಳಾಗಲಿ ಅಥವಾ ಅದರಿಂದ ಏನು ಹಣ ಆಗಲಿ ಇವತ್ತು ಕೂಡ ಅವ್ರು ಸಾಧಿಸ್ತಾರೆ, ನಾನು ನಾಮಿನೇಷನ್ ಸೋತೋಗ್ತೀನಿ. ಸುನೀಲ್ ಬೋಸ್ ಕ್ಯಾಂಡಿಡೇಟ್ ಅಂದರೆ ನಾವು ಪ್ರಬಲವಾಗಿಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನಮಗೆ ಬೆನ್ನಿಗೆ ನಿಂತಿದ್ದಾರೆ, ಈಗ ಹಿರಿಯರಿದ್ದಾರೆ ಮತ್ತು ಯುವಕರಿದ್ದಾರೆ. ನಾನು ಮೊದಲು ಹೇಳ್ದಂಗೆ ಅವ್ರು ಜನಗಳ ಹತ್ರ ಹೋಗಿ ವಿಷಯಗಳೇ ಇಲ್ಲ ಅವ್ರಿಗೆ, ಅವ್ರಿಗೆ ಏನು ಹೇಳಬೇಕು, ಯಾಕೆ ಬಿ ಜೆ ಪಿಗೆ ಹಾಕಬೇಕು, ಮೋದಿ ಹಿಂದುತ್ವ ಅಂತ ಬಿಟ್ಟರೆ ಬೇರೆ ಯೋಜನೆಗಳು ಅವ್ರಿಗೆ ವಿಷಯಗಳು ಸಿಗ್ತಾ ಇಲ್ಲ. ವಿಷಯಗಳು ಸಿಗ್ತಿಲ್ಲ ಅಂದಮೇಲೆ ನನ್ನ ವೈಯಕ್ತಿಕವಾಗಿ
ಎಂ ಸಿ ಸಿನೇ ಹೇಳಿದೆ, ಯಾರು ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೋದು, ಏನು ಆ ವಿಷಯ ಮಾತಾಡಿ. ಬಟ್ ಮಾಡಿದರೆ ನನಗೆ ಇವತ್ತು ಗೊತ್ತಾಗಿದೆ, ಒಬ್ಬ ಹತಾಶರಾಗಿದ್ದಾರೆ ಅಂತ ಕಾಣುತ್ತೆ. ದೂರ ಏನಾದ್ರು ಕೊಡ್ತೀರಾ ಸರ್, ದೂರ ಏನಾದ್ರು ಕೊಡ್ತೀರಾ ಇದ್ರ ಬಗ್ಗೆ? ಅದೇ ಪರಿಶೀಲನೆ ಮಾಡಿ ಯಾರು ಅಂತ ಗೊತ್ತಿಲ್ಲಲ್ಲ ನಮ್ಗೆ, ಈಗ ಇವತ್ತೇ ಗೊತ್ತಾಗಿತ್ತು. ಅದನ್ನ ನೋಡಿ ದೂರು ಕೊಡ್ಬೋದು ನಾನು, ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿ ಜೆಡಿಎಸ್ ನಾಯಕರು ನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಭುವನೇಶ್ವರಿ ವೃತ್ತದಿಂದ ತೆರೆದ ವಾಹನದಲ್ಲಿ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದ ತನಕ ರೋಡ್ ಶೋ ನಡೆಸಿದರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಮಾಜಿ ಸಿಎಂ ಡಿವಿ ಸದಾನಂದಗೌಡ, ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ, ಎಂಆರ್ ಮಂಜುನಾಥ್, ಅಭ್ಯರ್ಥಿ ಎಸ್ ಬಾಲರಾಜ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಸೇರಿದಂತೆ ಇತರೆ ಹಲವು ನಾಯಕರು ಭಾಗವಹಿಸಿದ್ದರು. ಬಳಿಕ ಅಭ್ಯರ್ಥಿ ಎಸ್ ಬಾಲರಾಜ್ ಅವರು ಚುನಾವಣಾಧಿಕಾರಿ ಶಿಲ್ಪಾ ನಾಗ್ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಸರ್ಕಾರದ ಮುಖ್ಯ ಸಚೇತಕರು ಮತ್ತು ರಾಮದುರ್ಗದ ಶಾಸಕರಾದ ಶ್ರೀ ಅಶೋಕ್ ಎಂಪಟ್ಟಣ ಇವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಸ್ವಾಭಿಮಾನಿ ಪ್ರಚಾರ ಸಮಾವೇಶವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಿದರು. ಲೋಕಸಭಾ ಚುನಾವಣೆ ಸಮ್ಮೇಳನ ಸ್ವಾಭಿಮಾನಿ ಪ್ರಚಾರ ಸಮಾವೇಶದ ಕುರಿತು ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿದ್ದರಾಮಯ್ಯನವರು ವಿಶೇಷ ಯೋಜನೆಗಳ ಮತ್ತು ಭಾಗ್ಯಗಳ ಸರದಾರರಾಗಿದ್ದಾರೆ. ಈ ಹಿಂದೆ 60,000 ಕೋಟಿ ಬಜೆಟ್ ನೀಡಿ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನು ತಂದುಕೊಟ್ಟ ಹೆಮ್ಮೆಯ ನಾಯಕರಾಗಿದ್ದಾರೆ. ಇಲ್ಲಿ ಅಧಿಕಾರ ಶಾಶ್ವತವಲ್ಲ, ಆದರೆ ಅಧಿಕಾರದಲ್ಲಿ ಇದ್ದಾಗ ಒಂದು ಶಾಶ್ವತ ಕೆಲಸವನ್ನ ಮಾಡಬೇಕು. ಈ ಹಿಂದೆ ಜಗದೀಶ್ ಶೆಟ್ಟರ್ ಅಧಿಕಾರವಿದ್ದಾಗ ಏನು ಕೆಲಸ ಮಾಡಲಿಲ್ಲ, ಈಗ ಬೆಳಗಾವಿಗೆ ಎಂಪಿಯಾಗಿ ಬಂದು ಕೆಲಸ ಮಾಡ್ತಾರೆ ಎಂಬುದು ಹಗಲು ಕನಸು. ಆದ್ದರಿಂದ ಆತ್ಮೀಯರೇ, ಬೆಳಗಾವಿ ಜಿಲ್ಲೆನ ಗಂಡು ಮೆಟ್ಟಿದ ನಾಡು, ಚೆನ್ನಮ್ಮ ಹುಟ್ಟಿದ ಬೀಡು ಎಂಬುದಾಗಿ ಹೇಳ್ತೇವೆ. ಇಂತಹ ಒಂದು ಜಿಲ್ಲೆಗೆ ನಮ್ಮ ಸ್ವಾಭಿಮಾನದ ಬೆಳಗಾವಿಯ ಮಣ್ಣಿನ ಮಗ ಸೇವೆಯನ್ನ ಮಾಡಬೇಕು, ಅದಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಮತವನ್ನ ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಅಂತ ತಿಳಿಸಿದ್ರು. ಭಾಗ್ಯಗಳ ಸರ್ದಾರ, ಅವತ್ತಿನ ಕಾಲದಲ್ಲಿ ಸುಮಾರು 60,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನೀರಾವರಿಗಳನ್ನ ಇಡೀ ರಾಜ್ಯದ ತುಂಬಾ ಯೋಜನೆಗಳನ್ನ ತೆಗೆದುಕೊಂಡು ಬಂದ್ರು ಸಿದ್ದರಾಮಯ್ಯನವರು. ಅಧಿಕಾರ ಶಾಶ್ವತ ಅಲ್ಲ, ಆದ್ರೆ ಅಧಿಕಾರ ಕೈಯಲ್ಲಿದ್ದಾಗ ಒಂದು ಶಾಶ್ವತವಾದಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಮುಖ್ಯಮಂತ್ರಿ ಇದ್ದಾಗಲೇ ಜಗದೀಶ್ ಶೆಟ್ಟರ್ ಏನು ಮಾಡ್ಲಿಲ್ಲ ಕೆಲಸ, ಇನ್ನು ಬೆಳಗಾವಿಗೆ ಬಂದು ಎಂಪಿಯಾಗಿ ಏನಾದ್ರೂ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಹಗಲುಗನಸು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬೆಳಗಾವಿ ಜಿಲ್ಲೆಯನ್ನ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತೀವಿ, ರಾಣಿ ಚೆನ್ನಮ್ಮ ಹುಟ್ಟಿದ ಬೀಡು ಅಂತ ಹೇಳ್ತೀವಿ. ಇಂಥ ಒಂದು ಜಿಲ್ಲೆಗೆ, ಸ್ವಾಭಿಮಾನದ ನಮ್ಮ ಬೆಳಗಾವಿಗೆ, ಬೆಳಗಾವಿಯ ಮಗ, ಮಣ್ಣಿನ ಮಗ, ಈ ಭಾಗದ ಸೇವಕರಾಗಬೇಕು, ನಿಮ್ಮ ಸೇವೆಯನ್ನ ಮಾಡಬೇಕು. ಮೃಣಾಲ್ ಹೆಬ್ಬಾಳ್ಕರ್ಗೆ ಹಸ್ತಕ್ಕೆ ತಮ್ಮ ಮತವನ್ನ ಕೊಡಿ ಅಂತ ಕೇಳ್ತೀವಿ. 2014ಕ್ಕೆ ನಾನು ಪಾರ್ಲಿಮೆಂಟ್ ಚುನಾವಣೆ ನಿಂತ್ಕೊಂಡಿದ್ದೆ. ಅವತ್ತು ತಾವೆಲ್ಲರೂ ಕೂಡ ಬಹಳಷ್ಟು ಕೆಲಸ ಮಾಡಿದ್ರಿ, ಅಶೋಕ್ ಪಟ್ಟಣ್ ಸರ್ ಆದಿಯಾಗಿ. ಆದ್ರೆ ಅವತ್ತು ನಮ್ಮ ಹಣೆ ಬರ ನೆಟ್ಟಿಗೆ ಇರಲಿಲ್ಲ, ಸೋತ್ವಿ. ಆದ್ರೆ ಇವತ್ತು ಆ ರೀತಿ ಇಲ್ಲ ಸಮಯ, ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಹಾಗೂ ಮುಂಚೂಣಿ ಘಟಕಗಳ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ರಾಮದುರ್ಗದ ಸರ್ವ ಸದಸ್ಯರು ಹಾಜರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ರಾಮದುರ್ಗ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.